ನಮಸ್ಕಾರ ಸ್ನೇಹಿತರೆ ಭಾನುವಾರದ ಕಾಮಿಕ್ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ ಈ ವಾರನೂ ಕೂಡ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಫಿಷಿಯಲ್ ನ್ಯೂಸ್ಗಳು ಕೆಲವೊಂದಿಷ್ಟು ರೂಮರ್ಸ್ಗಳು ಎಲ್ಲವೂ ಕೂಡ ಇದ್ದಾವೆ ಅದೆಲ್ಲದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಅಂದರೆ ಹೆಚ್ ಕೆ ರೂಮರ್ಸ್ ನ್ಯೂಸ್ಗಳೆಲ್ಲ ಇರೋದಿಲ್ಲ ಅಫಿಷಿಯಲ್ಸ್ ಅಫಿಷಿಯಲ್ ನ್ಯೂಸ್ಗಳೇ ಇರ್ತವೆ ಅದರಲ್ಲಿ ಮೊದಲನೇದಾಗಿ ಮಾರ್ವೆಲ್ ಕಡೆಯಿಂದ ನೋಡೋದಾದರೆ ಅಫಿಷಿಯಲಿ ಅವರು ಮ್ಯಾನ್ ಫ್ರೆಶ್ ಮ್ಯಾನ್ ಇಯರ್ ಏನು ಒಂದು ಆ್ಯನಿಮೇಷನ್ ಸೀರೀಸನ್ನು ಮಾಡ್ತಾಯಿದ್ರು ಅದರ ಟೈಟಲನ್ನು ಈಗ ಚೇಂಜ್ ಮಾಡಿದ್ದಾರೆ ಅಂದರೆ ಸ್ಪೈ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ ಮ್ಯಾನ್ ಅಂತಲೇ ಮಾಡ್ತಾ ಇದ್ದಾರೆ ಅಂದರೆ ಅದರ ಫುಲ್ ಹೆಸರು ಏನಪ್ಪ ಹೇಳಿದ್ರೆ ಕರೆಕ್ಟಾಗಿ ಯುವರ್ ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ ಮ್ಯಾನ್ ಅಂತಂಥೇಳಿ ಈ ಥರ ಹೆಸ್ರನ್ನು ಚೇಂಜ್ ಮಾಡಿಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತೇಳಿದ್ರೆ ಇದೇ ಥರ ಇನ್ನೊಂದೇ ಆ್ಯನಿಮೇಷನ್ ಸೀರೀಸನ್ನು ಮಾಡಿದರೆ ಹೊಸ ಹೊಸ ಹೊಸ್ದಾಗಿ ಪ್ಲ್ಯಾನ್ ಮಾಡಿರೋದಿದ್ದು ಅದು ಒಕಾಂಡ ಬೇಸ್ಡ್ ಆಗಿ ಇದಾಗಿದೆ ಅಂದರೆ ಐಸ್ ಆಫ್ ಒಕಾಂಡ ಅಂತಂತೇಳಿ ಇದು ಒಂದು ಆ್ಯನಿಮೇಷನ್ನ ಸ್ಟೋರಿ ಪ್ಲಾಟ್ ಯಾವ ಥರ ಇರುತ್ತೆ ಹೇಳಿದ್ರೆ ಇದು ಆ ಒಕಾಂಡದ ಹಿಸ್ಟ್ರಿಗೆ ಸಂಬಂಧಪಟ್ಟಂಗೇನೋ ಇರುತ್ತಂತೆ ಅಂದರೆ ಒಕಾಂಡದಲ್ಲಿರುವಂಥ ವೈಬ್ರೇನಿಯಮು ಆ ವೈಬ್ರೇನಿಯಮ್ನಿಂದ ಆಗಿರುವಂಥ ಕೆಲವೊಂದಿಷ್ಟು ಆರ್ಟಿಫ್ಯಾಕ್ಟ್ಗಳು ಅಂತಂದರೆ ಏನೇನಾದರೂ ಕೆಲವು ವಸ್ತುಗಳು ಇರ್ತಾವಲ್ಲ ಆ ವೆಪನ್ಸು ಅಂದರೆ ಬ್ಲ್ಯಾಕ್ ಪ್ಯಾನ್ ಫಸ್ಟ್ ಸಿನಿಮಾದಲ್ಲಿ ಏನೋ ವೈಬ್ರೇನಿಯಮ್ದು ಒಂದು ವೆಪನನ್ನು ಮ್ಯೂಸಿಯಮಿಂದ ಕದೀತಾರೋ ಯಾರು ಕಿಲ್ ಮಾಂಗರ್ ಮತ್ತು ಯುಲಿಸಿಸ್ ಕ್ಲಬ್ ಸೇಮ್ ಅದೇ ಥರ ಬೇರೆ ಬೇರೆ ವೆಪನ್ನಿಂದ ಮಾಡಿರುವಂತಹ ಮೆಟೀರಿಯಲ್ಸ್ಗಳು ಅವೆಲ್ಲ ಹೊರಗಡೆ ಹೋಗಿರ್ತವೆ ವಕಾಂಡದಿಂದ ಅದನ್ನೆಲ್ಲ ವಾಪಸ್ ಯಾವ ಥರ ಗ್ಯಾದರ್ ಇರ್ತಾರೆ ಅವರು ವಕಾಂಡದವರು ಅಂತಂತೇಳಿ ಅದ್ರ ಮೇಲೆ ಇದು ಸ್ಟೋರಿ ಬೇಸ್ ಆಗಿರುತ್ತಂತೆ ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಹೇಳಿದ್ರೆ ಕ್ಯಾಪ್ಟನ್ ಅಮೇರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಈ ಸಿನಿಮಾದ ಕಡೆಯಿಂದ ಒಬ್ಬರು ಹೊಸ ರೈಟ್ರನ್ನ ಹೈರ್ ಮಾಡಿದ್ದಾರೆ ಮ್ಯಾಥ್ಯೂ ಓರ್ಟನ್ ಅಂತಂಥೇಳಿ ಇವ್ರನ್ನ ಹೈರ್ ಮಾಡಿಬಿಟ್ಟು ಅಂದರೆ ಅಡಿಷ್ನಲ್ ಸೀನ್ಗಳನ್ನೇನೋ ಶೂಟಿಂಗ್ ಮಾಡ್ಕೊಳ್ಳೋದಕ್ಕೆ ಇವ್ರನ್ನ ಆ ಥರ ಸೀನ್ಗಳನ್ನೆಲ್ಲ ಏನೋ ಬರ್ಕೊಳ್ಳೋದಕ್ಕೆ ಹೈರ್ ಮಾಡಿದಾರಂತೆ ಅಡಿಷನಲ್ ಸೀನ್ ಅಂತಂದರೆ ಸಾಮಾನ್ಯವಾಗಿ ಏನು ಈ ಥರ ಪೋಸ್ಟ್ ವರ್ಡ್ ಸೀನು ಅಥವಾ ನೆಕ್ಸ್ಟ್ ಯಾವುದಾದ್ರು ಕ್ಯಾಮ್ಸ್ಗಳಿದ್ದರೆ ಅಂಥವ್ಕೆಲ್ಲ ಬರ್ಕೊಳ್ಳೋದಕ್ಕೆ ಅಂತೇಳಿ ಟ್ರೈ ಮಾಡ್ತಾ ಇರ್ತಾರೆ ಅವ್ರೆ ನೋಡೋಣ ಅದು ಏನಾಗಿರುತ್ತೆ ಅಂತಂಥೇಳಿ ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತಂತೇಳಿದ್ರೆ ಅದು ಫೈನಲಿ ಹಿಟ್ ಮಂಕಿ ಸೀಸನ್ ಟು ಮತ್ತೆ ಬರ್ತಾ ಇದೆ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಬಟ್ ಇಂಥದ್ದೇ ಡೇಟು ಹೇಳ್ಬಿಟ್ಟು ಹೇಳಿಲ್ಲ ಇದು ಆ್ಯನಿಮೇಷನ್ ಸೀರೀಸು ಆಲ್ರೆಡಿ ಸೀಸನ್ ಫಸ್ಟ್ ಇದೆ ಡಿಸ್ನಿ ಪ್ಲಸ್ನಲ್ಲಿ ನೋಡಿ ಒಂಥರ ಚೆನ್ನಾಗಿದೆ ಒಂಥರ ಈ ಡಿ ಸಿನಲ್ಲಿ ಚ ಡಿಟೆಕ್ಟಿವ್ ಚಿಂಪಿ ಏನಿದೆ ಸೇಮ್ ಅದೇ ಏನೋ ಮಾಡೋದಕ್ಕೆ ಹೋಗಿದ್ದಾರೆ ಬಟ್ ಇದು ಸ್ವಲ್ಪ ಒಂದು ಒಂಥರ ಡಿಫ್ರೆಂಟ್ ಅಂತಂತೇಳಿ ಅನಿಸುತ್ತೆ ಇದು ಒಟ್ಟಾರೆ ಆ ಕ್ಯಾರೆಕ್ಟ್ರ ನೀವು ಕಂಪೇರ್ ಮಾಡ್ಕೋಬೋದು ಅಂತಂದರೆ ಇದು ಕಂಪ್ಲೀಟಾಗಿ ಆ ಕೋತಿ ಅದ್ರ ಮೈಂಡೇ ಇರುತ್ತೆ ಬಟ್ ಡಿಟೆಕ್ಟಿವ್ ಚಿಂಪೆ ಅದೇ ಬೇರೆ ಥರನೇ ವರ್ಕ್ ವರ್ಕ್ ಮಾಡುತ್ತೆ ಸ್ವಲ್ಪ ಸಿಮಿಲ್ಯಾರಿಟಿ ಅಷ್ಟೇ ನೋಡಿ ಒಂಥರ ಇದು ಕೂಡ ಒಂಥರ ಚೆನ್ನಾಗಿದೆ ಇನ್ನು ನೆಕ್ಸ್ಟು ಡಿ ಸಿ ನ್ಯೂಸ್ ಕಡೆ ಬಂದ್ಬಿಡೋಣ ಡಿ ಸಿನಲ್ಲಿ ಏನಾಗಿದೆ ಅಂತಂತೇಳಿದ್ರೆ ಫಿಲಮ್ಸ್ಗಳಿಗೆ ಬರ ಈಗ ಬರ್ತಿರೋಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಗೆ ಕೇವಲ ಒಂದೇ ಒಂದು ಲೈವ್ ಆ್ಯಕ್ಷನ್ ಸಿನಿಮಾ ಇರೋವಂಥದ್ದು ಅದು ಜೋಕರ್ದು ಪಾರ್ಟ್ ಟು ಫ್ಯೂಲಿ ಆಫ್ ಡ್ಯು ಎಕ್ಸ್ ಏನೋ ಬರ್ತಾ ಇದೆಯಲ್ಲ ಅದು ಒಂದೇ ಸಿನಿಮಾ ಲೈವ್ ಆ್ಯಕ್ಷನ್ನಲ್ಲಿ ಬರ್ತಾ ಇರೋದು ಡಿ ಸಿದು ಇನ್ನು ಆ್ಯನಿಮೇಷನ್ಸಲ್ಲೆಲ್ಲ ಬರ್ತಿರ್ತವೆ ಬಿಡಿ ಮಾಸ್ಟರ್ ವಾಸ್ನಲ್ಲಿ ಬರ್ತಿರ್ತವೆ ಅಥವಾ ಅರ್ಲಿನ್ ಕ್ವೀನ್ ಸೀರೀಸ್ದು ಬರ್ತಿರ್ತವೆ ಆ್ಯನ್ ವೆಬ್ ಸೀರೀಸ್ಗಳು ಇವೆಲ್ಲ ಆ್ಯನಿಮೇಷನ್ ಸೀರೀಸ್ ಎಲ್ಲ ಬರ್ತಾ ಇರ್ತವೆ ಬಟ್ ಲೈವ್ ಆ್ಯಕ್ಷನ್ ಸಿನಿಮಾ ಅಂತಂತ ಬಂದಾಗ ಇದು ಒಂದೇ ಸಿನಿಮಾ ಇರೋದು ಮತ್ತು ಇನ್ನು ಡಿ ಸಿ ಸ್ಟುಡಿಯೋನಲ್ಲೂ ಅಷ್ಟೇ ಯಾವುದೇ ಥರದ ಸಿನಿಮಾ ಇಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುರುವಾಗೋದು ಸೂಪರ್ ಮ್ಯಾನ್ ಲೇಗಸಿಂದ ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತೇಳಿದ್ರೆ ಇದೇ ಸೂಪರ್ ಮ್ಯಾನ್ ಲೇಗಸಿ ಸಿನಿಮಾ ಕಡೆಯಿಂದ ಒಂದು ರೂಮರ್ಸ್ ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು ಈ ಸೂಪರ್ ಮ್ಯಾನ್ ಲೇಗಸ್ನಲ್ಲಿ ಪಾಮ್ ಕ್ಲೈಮೆಂಟಿಸು ಕೂಡ ಇರ್ತಾರೆ ಅಂತಂತೇಳಿ ಬಟ್ ಜೇಮ್ಸ್ಗನ್ನವರೇ ಕನ್ಫರ್ಮ್ ಮಾಡಿದ್ದಾರೆ ಇಲ್ಲ ಹಂಗೆಲ್ಲ ಇರಲ್ಲ ನಮ್ಮ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಬೇಕು ಅಂತನೋ ಆಸೆ ಇದೆ ನಮ್ಮ ಜೊತೆ ಅವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಬಟ್ ಈ ಒಂದು ಸಿನಿಮಾಗೆ ಅವರು ಇಲ್ಲ ಅಂತಂತೇಳ್ಬಿಟ್ಟು ಅವ್ರ ಜೊತೆ ಏನೂ ಮಾತುಕತೆನೇ ನಡೆದಿಲ್ಲ ಅಂತಂತೆಲ್ಲ ಹೇಳಿದ್ದಾರೆ ಓಕೆ ಹಿಂಗೆ ನಡೀತಾ ಇದೆ ಡಿ ಸಿ ಅವ್ರದ್ದು ಇನ್ನು ನೆಕ್ಸ್ಟ್ ನ್ಯೂಸ್ ಏನು ಅಂತೇಳ್ಬಿಟ್ಟು ಇನ್ನು ಮುಂದಿನ ವಾರದಲ್ಲಿ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು